ಅನಾಮಿಕಾ ಶಾರದಾ ಇಬ್ಬರು ಅತ್ತೆ ಸೊಸೆಯರು ಅವರಿಬ್ಬರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಇಷ್ಟರಲ್ಲಿ ಒಬ್ಬ ಸಮೋಸ ಮಾರುವ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಸಮೋಸಗಳಮ್ಮ ಸಮೋಸ ಬಿಸಿಬಿಸಿ ಸಮೋಸ ತಗೊಳ್ಳಿ ಅಮ್ಮ ತಗೊಳ್ಳಿ ಎಂದು ಅವರ ಹತ್ತಿರ ಬರುತ್ತಾನೆ ಅವರಿಬ್ಬರು ಆ ಸಮೋಸ ವ್ಯಕ್ತಿಯನ್ನು ಅಸಹಿಸಿಕೊಳ್ಳುತ್ತಾ ಇರುತ್ತಾರೆ ಅವನ ಕಡೆ ನೋಡುತ್ತಾ ಹೀಗನ್ನುತ್ತಾರೆ ಎಲ್ಲೆಲ್ಲಿಂದ ತರ್ತೀರಿ ಈ ಸಮೋಸಗಳನ್ನ ಅವು ಮಾರಾಟವಾಗದೇ ಇದ್ದರೆ ಅದೇ ಸಮೋಸದೊಳಗಿರುವ ಎಲ್ಲವನ್ನು ತೆಗೆದು ಮಾರನೇ ದಿನ ಅದೇ ಸಮೋಸದೊಳಗೆ ಇಟ್ಟು ಮತ್ತೆ ಮಾರ್ತೀರಾ ಅಮ್ಮ ನೀವು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀರಾ ನಾವು ಇದನ್ನ ಸ್ವಯಂ ಮನೆಯಲ್ಲೇ ತಯಾರು ಮಾಡ್ತೀವಿ ನಮಗೆ ಒಂದು ದಿನ ಕೂಡ ಮಿಕ್ಕುವ ಅವಕಾಶವೇ ಇಲ್ಲ ಈ ದಿನವೇ ಎಲ್ಲವೂ ಮಾರಾಟವಾಗುತ್ತದೆ ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಎಂದು ಆ ಸಮೋಸಗಳ ವ್ಯಕ್ತಿ ಹೇಳುತ್ತಾನೆ ಅದಕ್ಕೆ ಅವರು ಬೇಡಪ್ಪ ಹೊರಟು ಹೋಗು ಎಂದು ಹೇಳುತ್ತಾರೆ ಇನ್ನು ಅವರು ಇಳಿಯುವ ಜಾಗ ಬಂದಾಗ ಅಲ್ಲಿ ಇಳಿಯುತ್ತಾರೆ ಅವರಿಬ್ಬರು ಕೂಡ ಅವರ ಮನೆಗೆ ಸೇರಿಕೊಳ್ಳುತ್ತಾರೆ ಅತ್ತೆ ಸೊಸೆಯರಿಬ್ಬರು ಹಾಯಾಗಿ ಕುಳಿತುಕೊಳ್ಳುತ್ತಾರೆ ಅನಾಮಿಕಾ ಮೊದಲು ಆ ಚೀಲ ತೆಗೆದು ಆ ದುಡ್ಡು ಹೊರಗೆ ತೆಗಿ ಅದಕ್ಕೆ ಅನಾಮಿಕಾ ಸರಿ ಎಂದು ಅಲ್ಲಿರುವುದನ್ನೆಲ್ಲ ಹೊರಗೆ ತೆಗೆದು ದುಡ್ಡಿರುವ ಚೀಲ ಮಾತ್ರ ಕಾಣಿಸದೇ ಇದ್ದಾಗ ಗಾಬರಿಯಾಗುತ್ತಾಳೆ ಅತ್ತೆ ದುಡ್ಡಿರೋ ಚೀಲ ಕಾಣಿಸ್ತಾ ಇಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಶಾರದಾ ಹೀಗನ್ನುತ್ತಾಳೆ ಏನೇ ಆ ದುಡ್ಡಿರುವ ಚೀಲ ಇದರಲ್ಲೇ ಇಟ್ಟಿದ್ದೇನಲ್ಲ ಇನ್ನೊಂದ್ಸಲ ಸರಿಯಾಗಿ ನೋಡು ಎಂದು ಅನ್ನುತ್ತಾಳೆ ಶಾರದಾ ಆವಾಗ ಅನಾಮಿಕಾ ಬಹಳ ಗಾಬರಿಯಾಗುತ್ತಾಳೆ ಅಯ್ಯೋ ಅತ್ತೆ ನೋಡದೆ ಅತ್ತೆ ಇಲ್ಲ ಎಂದು ದೊಡ್ಡದಾಗಿ ಉತ್ತರ ಹೇಳುತ್ತಾರೆ ಅದಕ್ಕೆ ಶಾರದಾ ಹೀಗನ್ನುತ್ತಾಳೆ ಅಯ್ಯೋ ಅಯ್ಯೋ ಯಾರೋ ನನ್ನ ಬ್ಯಾಗ್ ಅನ್ನು ತಗೊಂಡ್ರು ರೈಲಲ್ಲಿ ಯಾರೋ ಕಳ್ಳತನ ಮಾಡಿದ್ದಾರೆ ಸಾಲ ಕಟ್ಟಲಿಕ್ಕೆ ಊರಲ್ಲಿರೋ ಹೊಲನ ಮಾರಿ ತಂದ ದುಡ್ಡದು ಅಯ್ಯೋ ದೇವ್ರೆ ಈಗ ಸಾಲಗಾರ ಮನೆಗೆ ಬಂದ್ರೆ ಏನು ಉತ್ತರ ಹೇಳಬೇಕು ಎಂದು ದುಃಖದಿಂದ ಅಂದುಕೊಳ್ಳುತ್ತಾರೆ ಅವರಿಬ್ಬರು ಇನ್ನು ಆಗಲೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಏನಮ್ಮ ಅನಾಮಿಕಾ ಶಾರದಾ ಏನು ದುಡ್ಡು ತಗೊಂಡ್ ಬಂದ್ರಾ ತಂದೆವಪ್ಪ ಆದ್ರೆ ರೈಲಲ್ಲಿ ಯಾರೋ ನಮ್ಮ ಬ್ಯಾಗ್ ಅನ್ನ ಕಳ್ಳತನ ಮಾಡಿದ್ದಾರೆ ಎಂದು ಅಳುತ್ತಾರೆ ಆ ಮಾತಿಗೆ ಬಂದ ವ್ಯಕ್ತಿ ಬಹಳ ಕೋಪ ತೆಗೆದುಕೊಳ್ಳುತ್ತಾನೆ ದುಡ್ಡು ಕೇಳ್ತಾ ಇದ್ದೀನಿ ಅಂತ ಕಳ್ಳತನದ ನಾಟಕ ಆಡ್ತಿದ್ದೀರಾ ನಿಮಗೆ ಹೀಗಲ್ಲ ಪೊಲೀಸರಿಗೆ ಹಿಡಿದುಕೊಡಬೇಕು ಎಂದು ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡುತ್ತಾನೆ ಪೊಲೀಸ್ ಅಧಿಕಾರಿ ಅಲ್ಲಿಗೆ ಸೇರಿಕೊಳ್ಳುತ್ತಾನೆ ಮಾತನಾಡಿದಾಗ ನಿಜವಾಗಿಯೂ ಅವರು ದುಡ್ಡನ್ನು ಕಳೆದುಕೊಂಡಿದ್ದಾರೆ ಎಂದು ಕಳ್ಳರು ಯಾರು ಅಂತ ತಿಳಿದುಕೊಳ್ಳಬೇಕು ಎಂದು ಪ್ರಯತ್ನ ಮಾಡುತ್ತಾನೆ ಆ ಪೊಲೀಸ್ ಅಧಿಕಾರಿ ಇನ್ನು ಸಾಲದ ಬಾಧೆ ತಾಳಲಾರದೆ ಇರುವ ಮನೆಯನ್ನು ಕೂಡ ಮಾರಾಟ ಮಾಡಿ ಸಾಲ ತೀರಿಸುತ್ತಾರೆ ಅನಾಮಿಕಾ ಶಾರದ ನಮ್ಮ ಗಂಡಂದ್ರು ಸಾಲ ಮಾಡಿ ಇಸ್ಪೀಟಾಡಿ ಹೆಂಡ ಕುಡಿದು ಎಲ್ಲಿಗೆ ಹೊರಟೋದ್ರೇನೋ ಅದು ನನಗೆ ಗೊತ್ತಿಲ್ಲ ನಿಜಕ್ಕೂ ಬದುಕಿದ್ದಾರೋ ಇಲ್ವೋ ಈಗ ಏನ್ ಮಾಡ್ತಿದ್ದಾರೋ ನಮ್ಮನ್ನ ಹಚ್ಕೊಳ್ಳದೆ ಬಿಟ್ಟು ಹೊರಟು ಹೋಗಿದ್ದಾರೆ ಅವರು ನಮ್ಮ ಕಣ್ಣಿಗೆ ಬಿದ್ರೆ ಆ ದಿನ ಕತೆ ಮಾಡ್ತೀನಿ ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅತ್ತೆ ಬಿಟ್ಬಿಡಿ ಈಗ ನಾವು ಬದುಕಬೇಕು ಅಂದ್ರೆ ತಿನ್ಬೇಕು ತಿನ್ಬೇಕು ಅಂದ್ರೆ ಏನೋ ಒಂದು ಕೆಲಸ ಮಾಡಬೇಕು ಇನ್ನು ಅವರ ಕೆಲಸಕ್ಕಾಗಿ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಇನ್ನು ಆಗಲೇ ಒಂದು ಕಡೆ ಸಮೋಸ ಮಾರಲಿಕ್ಕೆ ಮನುಷ್ಯರು ಬೇಕು ಅಂತ ಬರೆದಿರುತ್ತಾರೆ ಅದನ್ನು ನೋಡಿದ ಅತ್ತೆ ಸೊಸೆಯರಿಬ್ಬರು ಅಲ್ಲಿಗೆ ಹೋಗುತ್ತಾರೆ ಅವನು ಯಾರೂ ಅಲ್ಲ ಅವರು ರೈಲಿನಲ್ಲಿ ಹಗುರವಾಗಿ ಮಾತನಾಡುವ ಸಮೋಸ ಮಾಡುವ ವ್ಯಕ್ತಿ ಹೇಳಿ ಅಮ್ಮ ಏನ್ ಬೇಕು ಎಂದು ಮರ್ಯಾದೆಯಾಗಿ ಕೇಳುತ್ತಾನೆ ಇನ್ನು ಅವರಿಬ್ಬರು ಏನೂ ಇಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಮನಸ್ಸಿನಲ್ಲಿ ಮಾತ್ರ ಕೆಲಸವಿಲ್ಲದೆ ಹೋದ್ರೆ ಹಸಿವಿನಿಂದ ಸಾಯ್ಬೇಕು ಏನು ಮಾಡಬೇಕು ಅಂತ ದುಃಖ ಪಡುತ್ತಿರುತ್ತಾರೆ ಆ ವ್ಯಕ್ತಿ ಅವರಿಬ್ಬರನ್ನು ಗಮನಿಸುತ್ತಾನೆ ಏನ್ ಬೇಕಮ್ಮ ಸಂಕೋಚವಿಲ್ಲದೆ ಹೇಳಿಮ್ಮ ಆಗ ಅನಾಮಿಕಾ ಆ ವ್ಯಕ್ತಿ ಹತ್ತಿರ ಹೀಗೆ ಮಾತನಾಡುತ್ತಾಳೆ ನಮ್ಮನ್ನ ಕ್ಷಮಿಸಿ ಆ ದಿನ ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದಿತ್ತು ನಮ್ಮ ಹತ್ರ ದುಡ್ಡಿಲ್ಲ ನಾವು ದುಡ್ಡನ್ನೆಲ್ಲ ಕಳೆದುಕೊಂಡೆವು ಎಂದು ಅನಾಮಿಕಾ ನಡೆದ ವಿಷಯವನ್ನೆಲ್ಲ ಹೇಳಿ ಅಳುತ್ತಾ ಕೆಲಸ ಬೇಕು ಅಂತ ಹೇಳುತ್ತಾಳೆ ಅದಕ್ಕೆ ಅವನು ಅವರಿಬ್ಬರ ಮೇಲೆ ಕರುಣೆ ತೋರಿಸುತ್ತಾನೆ ಸಮೋಸ ಮಾರುವುದು ನಿಮಗೆ ಇಷ್ಟವೇನಾ ಎಂದು ಕೇಳುತ್ತಾನೆ ಅದಕ್ಕೆ ತಿಂಗಳ ಸಂಬಳ ಕೊಡ್ತೀನಿ ಅಂತ ಕೂಡ ಹೇಳುತ್ತಾನೆ ಅನಾಮಿಕ ಶಾರದ ಇಬ್ಬರು ಸರಿ ಎಂದು ಹೇಳುತ್ತಾರೆ ಇನ್ನು ಇಬ್ಬರು ಕೂಡ ಸಮೋಸ ತೆಗೆದುಕೊಂಡು ರೈಲ್ವೆ ಪ್ಲಾಟ್ಫಾರಂಗೆ ಹೋಗುತ್ತಾರೆ ಅವರು ಹಾಗೆ ರೈಲಿನಲ್ಲಿ ಹತ್ತಿ ಸಮೋಸ ಮಾರುತ್ತಿರುತ್ತಾರೆ ಸಮೋಸಗಳಮ್ಮ ಸಮೋಸಗಳು ಬಿಸಿ ಬಿಸಿ ಸಮೋಸಗಳು ಸಮೋಸಗಳಮ್ಮ ಸಮೋಸ ಬಿಸಿ ಬಿಸಿ ಸಮೋಸ ಎಂದು ಅವನು ಮಾರಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ಬಂದ ದುಡ್ಡನ್ನು ಅವನಿಗೆ ಕೊಡುತ್ತಾರೆ ಹಾಗೆ ತಿಂಗಳುಗಳು ಕಳೆಯುತ್ತದೆ ಯಾವುದೋ ಒಂದ ವಿಧದಲ್ಲಿ ಅವರಿಗೆ ಮೂರು ಹೊತ್ತು ಊಟವೇನೋ ಸಿಗುತ್ತದೆ ಒಂದು ದಿನ ಅನಾಮಿಕಾ ಹೀಗನ್ನುತ್ತಾಳೆ ಅತ್ತೆ ನಾವು ಹೀಗೆ ಇಂತಹ ಜೀವನ ಸಾಗಿಸ್ತೀವಿ ಅಂತ ಕನಸಲ್ಲಿ ಕೂಡ ಅಂದುಕೊಂಡಿರ್ಲಿಲ್ಲ ಆದ್ರೆ ದೇವ್ರು ನಮಗೆ ಹೀಗೆ ಮಾಡ್ದ ಯಾರನ್ನು ನಾವು ಆಸೆಯಿಸಿಕೊಂಡಿದ್ವು ಅವನೇ ನಮಗೆ ಕೆಲಸ ಕೊಟ್ಟ ನನಗೆ ಬಹಳ ಅರ್ಥವಾಯ್ತು ಯಾರನ್ನು ಕಡಿಮೆಯಾಗಿ ಎಣಿಸಬಾರದು ಅಂತ ಹೌದಮ್ಮ ನನಗೂ ಬಹಳ ಅರ್ಥವಾಯ್ತು ಯಾರನ್ನು ಕಡಿಮೆ ಎಣಿಸಬಾರದು
ಇನ್ನು ಅವರಿಬ್ಬರು ಅಲ್ಲಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಪೊಲೀಸ್ ಅಧಿಕಾರಿ ಬರುತ್ತಾನೆ. ಅವರ ಹತ್ತಿರ ಹೀಗನ್ನುತ್ತಾನೆ, ಅಮ್ಮ ನೀವು ದುಡ್ಡು ಹೋಯ್ತು ಅಂತ ಕೊಟ್ಟ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಳ್ಳರಿಬ್ರು ಸಿಕ್ಕಿದ್ದಾರೆ, ನಿಮ್ಮ ದುಡ್ಡು ಕ್ಷೇಮವಾಗೇ ಇದೆ. ಅವರು ನಿಮ್ಮ ಹತ್ರವೇ ಅಲ್ಲ ಎಷ್ಟೋ ಜನರ ಹತ್ರ ಕಳತನ ಮಾಡಿದಾರಂತೆ, ಅವರನ್ನ ಹಿಡಿದುಕೊಂಡಿದೀವಿ. ನಿಮ್ಮ ದುಡ್ಡನ್ನು ನೀವು ತೆಗೆದುಕೊಳ್ಳಿ, ನೀವು ಸ್ಟೇಷನ್ಗೆ ಬಂದು ಸೈನ್ ಹಾಕಿ ಎಂದು ಅನ್ನುತ್ತಾನೆ ಪೊಲೀಸ್ ಅಧಿಕಾರಿ. ಅದಕ್ಕೆ ಅವರು ಬಹಳ ಸಂಭ್ರಮ ಪಡುತ್ತಾರೆ. ಎಷ್ಟೋ ಸಂತೋಷದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದರೆ ಅಲ್ಲಿ ಅನಾಮಿಕಳ ಗಂಡ ರಮೇಶ್, ಶಾರದಳ ಗಂಡ ಪ್ರಸಾದ್ ಇರುತ್ತಾರೆ. ಅವರಿಬ್ಬರನ್ನು ನೋಡಿ ಅನಾಮಿಕ ಶಾರದ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನು ಅಂದ್ರೆ ನೀವು ಕಳ್ತನ ಮಾಡಿದ್ರಾ? ನಾಚಿಕೆ ಏನಾದ್ರೂ ಇದೆಯಾ? ನಿಮಗೆ ದುಡ್ಡಿಲ್ಲದೆ ಹೀಗೆ ಕಳ್ತನ ಕೂಡ ಮಾಡ್ತಾ ಇದ್ದೀರಾ ಎಂದು ಇಬ್ಬರು ಕೂಡ ದುಃಖ ಪಡುತ್ತಾ ಬಹಳ ಕೋಪದಿಂದ ಅನ್ನುತ್ತಾರೆ. ಆ ಮಾತುಗಳು ಕೇಳಿದ ಪೊಲೀಸ್ ಅಧಿಕಾರಿ ಬಹಳ ಆಶ್ಚರ್ಯ ಹೋಗುತ್ತಾನೆ. ಇವರಿಬ್ರು ನಿಮ್ಮ ಗಂಡಂದ್ರೇನಾ? ಚೆನ್ನಾಗಿದೆ, ಯಾರಾದ್ರೂ ಸ್ವಂತದವರ ಹತ್ತಿರ ಕಳ್ತನ ಮಾಡ್ತಾರ? ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು, ನೀವು ನಿಜವಾಗಿ ಒಳ್ಳೆ ಕಳ್ಳರು ಕಂಡ್ರೋ. ಇನ್ನು ನಂತರ ಪೊಲೀಸ್ ಅಧಿಕಾರಿ ಅವರ ದುಡ್ಡು ಅವರಿಗೆ ತಿರುಗಿ ಕೊಡುತ್ತಾನೆ. ಆದರೆ ಕಳ್ಳತನ ಮಾಡಿದ್ದಕ್ಕೆ ಶಿಕ್ಷೆ ಮಾತ್ರ ತಪ್ಪಲ್ಲ ಅವರಿಬ್ಬರಿಗೆ. ಇನ್ನು ಅನಾಮಿಕ ಶಾರದ ಏನು ಮಾತನಾಡದೆ, ನನ್ನಂತವರು ಎಷ್ಟು ಜನ ಕಷ್ಟಪಟ್ಟು ಹಣ ಸಂಪಾದಿಸಿರುತ್ತಾರೆ, ಅವರ ಹತ್ತಿರ ಹೀಗೆ ಕಳ್ತನ ಮಾಡ್ತೀರಾ? ಇವರಿಗೆ ಸರಿಯಾದ ಶಿಕ್ಷೆ ಮಾಡಬೇಕು ಅಂದು ಅನ್ನುತ್ತಾರೆ. ಇನ್ನು ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ದುಡ್ಡಿನಿಂದ ಸಮೋಸ ವ್ಯಾಪಾರ ಮಾಡಿಕೊಂಡು ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಅನಾಮಿಕ ಶಾರದ. ಅನಾಮಿಕ ಶಾರದ ಇಬ್ಬರು ಬಡವರು. ಆ ವಿಷಯ ಅಲ್ಲಿರುವ ಕೇಶವಾಪುರ ಅನ್ನುವ ಗ್ರಾಮಕ್ಕೆಲ್ಲ ಗೊತ್ತು. ಆದರೆ ಅವರು ಆ ಊರಿನಲ್ಲಿರುವ ಜಮೀನ್ದಾರರ ಕುಟುಂಬದಲ್ಲಿ ಕೆಲಸ ಮಾಡುತ್ತಾ ಬದುಕುತ್ತಾ ಇರುತ್ತಾರೆ. ಅನಾಮಿಕಳ ಗಂಡ ರಮೇಶ್, ಶಾರದಳ ಗಂಡ ಪ್ರಸಾದ್ ಇಬ್ಬರು ಜಮೀನ್ದಾರರ ಹೊಲವನ್ನು ಕಾವಲು ಕಾಯುತ್ತಾ ಇರುತ್ತಾರೆ. ಹಾಗೆ ಬಂದ ದುಡ್ಡಿನಿಂದಲೇ ಅವರ ಕುಟುಂಬ ನಡೆಯುತ್ತಿತ್ತು. ಹೀಗಿರುವಾಗ ಒಂದು ಸಲ ಆ ಶ್ರೀಮಂತ ಕುಟುಂಬದವರು ನವರಾತ್ರಿ ಉತ್ಸವ ಮಾಡುತ್ತಾರೆ. ಇನ್ನು ಆಕೆ ಮುತ್ತೈದೆಯರಿಗೆಲ್ಲ ಸೀರೆ ಕೊಡುತ್ತಾ ಇದ್ದಳು. ಅನಾಮಿಕ ಶಾರದಳಿಗೆ ಕೂಡ ಕೊಡುತ್ತಾರೆ. ಅದನ್ನು ನೋಡಿ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ಜಮೀನ್ದಾರ ಕುಟುಂಬದವರ ಪದ್ಮಳಿಗೆ ಅವರು ಎಷ್ಟೋ ಕೃತಜ್ಞತೆ ಹೇಳುತ್ತಾರೆ. ಆಕೆ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಬಹಳ ಸಮಯದ ನಂತರ ಅನಾಮಿಕ ಶಾರದ ಕೆಲಸ ಮಾಡುತ್ತಿರುತ್ತಾರೆ. ಆಗ ಅನಾಮಿಕ ತನ್ನ ಮನಸ್ಸಿನಲ್ಲಿ, ನವರಾತ್ರಿ ನಡೆಸದೇ ಹೋದ್ರು ಕೊನೆ ದಿನವಾದ ದಸರವನ್ನು ಬ್ರಹ್ಮಾಂಡವಾಗಿ ನಡೆಸಬೇಕು ಎಂದುಕೊಳ್ಳುತ್ತಾಳೆ. ಇನ್ನು ಅದೇ ವಿಷಯವನ್ನು ಅತ್ತೆಯ ಹತ್ತಿರ ಹೇಳುತ್ತಾಳೆ ಅನಾಮಿಕ. ಆಗ ಆ ಅತ್ತೆ ಮಾತು ಕೇಳುತ್ತಲೇ ದೊಡ್ಡದಾಗಿ ನಗುತ್ತಾಳೆ. ನೀನು ಊಹೆಯಲ್ಲಿ ಬದುಕ್ತಾ ಇದೀಯಾ? ಕನಸಿನಿಂದ ಹೊರಗ್ ಬಾ. ನಾವು ಬಡವರು, ಧನವಂತರು ಮಾಡಿದ ಹಾಗೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅನಾಮಿಕ. ಅತ್ತೆ, ಹಾಗೆ ಮಾಡದಿದ್ರು ಪರವಾಗಿಲ್ಲ, ಹತ್ತು ಜನರಿಗೆ ಹೊಟ್ಟೆ ತುಂಬಾ ಊಟ ಹಾಕಬಹುದು ಅಂತ ಆಸೆಯಾಗಿದೆ ಅತ್ತೆ. ನಮಗೆ ತಿನ್ನೋದಕ್ಕೆ ಸರಿಯಾಗಿ ಊಟ ಇಲ್ಲ, ಇನ್ನು ಹತ್ತು ಜನಕ್ಕೆ ಹೇಗೆ ಕೊಡ್ತೀವಿ? ಸರಿ ಬಿಡು, ನೀನು ಹಾಗೆ ಆಸೆ ಪಟ್ಟಿದ್ರಿಂದ ನನಗ್ ಕೂಡ ಅದೇ ಆಸೆ ಆಗ್ತಿದೆ. ಈ ತಿಂಗಳ ಸಂಬಳನ ಮೊದಲೇ ಕೇಳೋಣ. ಹಬ್ಬ ಬರುವ ಸಮಯಕ್ಕೆ ದುಡ್ಡು ಕೈಯಲ್ಲಿದ್ದರೆ ನಾವು ಖಚಿತವಾಗಿ ಹತ್ತು ಜನರ ಹಸಿವು ತೀರಿಸಬಹುದು ಎಂದು ಅತ್ತೆ ಹೇಳುತ್ತಾಳೆ. ಆ ಮಾತುಗಳು ಕೇಳಿ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಕೂಡ ಕೆಲಸ ಮಾಡುತ್ತಾರೆ. ಕೆಲಸ ಆದ ನಂತರ ಜಮೀನ್ದಾರು ಪದ್ಮನ ಹತ್ತಿರ ಹೋಗುತ್ತಾರೆ. ಅಮ್ಮನವ್ರೆ, ನಮ್ಗೆ ಈ ತಿಂಗಳ ಮೊದಲೇ ಸಂಬಳ ಕೊಟ್ಬಿಟ್ರೆ ನಾವು ದಸರಾ ದಿನ ಹತ್ತು ಜನ ಬಡವರಿಗೆ ಅನ್ನದಾನ ಮಾಡಬೇಕು ಅಂದ್ಕೊಂಡಿದ್ದೀವಮ್ಮ. ಅವರ ಮಾತು ಕೇಳಿದ ಪದ್ಮ ಅವರ ಕಡೆ ನೋಡಿ ನಗುತ್ತಾ ಹೀಗನ್ನುತ್ತಾಳೆ. ನೀವೇ ಬಡವರು, ನೀವು ಮತ್ತೆ ಬಡವರಿಗೆ ಅನ್ನದಾನ ಮಾಡೋದು ನನಗೆ ಬಹಳ ವಿಚಿತ್ರವಾಗಿದೆ ಎಂದು ಅನ್ನುತ್ತಾಳೆ ಪದ್ಮಮ್ಮ. ಆ ಮಾತು ಕೇಳುತ್ತಲೇ ಅವರ ಮುಖಗಳು ಬಹಳ ಕಪ್ಪಾಗಿ ಬದಲಾಗುತ್ತದೆ. ಶಾರದ ಮಾತ್ರ ಏನು ಭಯವಿಲ್ಲದೆ ಪದ್ಮಮ್ಮಳ ಹತ್ತಿರ ಹೀಗೆ ಅನ್ನುತ್ತಾಳೆ. ನೋಡಿ ಅಮ್ಮ, ಇದರಲ್ಲಿ ನಗೋದಕ್ಕೆ ಏನೂ ಇಲ್ಲ. ನಮಗಿಂತ ಊಟಕ್ಕೆ ಗತಿ ಇಲ್ಲದವರು ಬಹಳ ಜನ ಇದ್ದಾರೆ. ಅವರಿಗೆ ಹೋಲಿಸಿದರೆ ನಮ್ಮ ಪರಿಸ್ಥಿತಿ ಚೆನ್ನಾಗೇ ಇದೆಯಲ್ಲ. ಆದರೂ ಒಂದು ಹತ್ತು ಹಸುವೆ ತೀರಿಸಿದರೆ ನಮಗೆ ಒಳ್ಳೆಯದೇ ಅಲ್ವಾ? ನಮಗ್ ಕೂಡ ತೃಪ್ತಿಯಾಗಿರುತ್ತೆ. ನೀವು ಲಕ್ಷ ಲಕ್ಷ ಸಂಪಾದಿಸಿ ಖರ್ಚು ಮಾಡಿ ಎಷ್ಟೋ ಜನಕ್ಕೆ ಸೀರೆಗಳು ದಾನ ಮಾಡಿದ್ರಿ, ನಮ್ಮ ಹತ್ರ ಇಲ್ಲ ಅಂದಿದ್ದಕ್ಕೆ ಅಲ್ವಾ ನಮಗಿರೋದ್ರಲ್ಲೇ ಅನ್ನದಾನ ಮಾಡಬೇಕು ಅಂತ ಅಂದ್ಕೊಳ್ಳೋದು ಎಂದು ಅನ್ನುತ್ತಾಳೆ ಅನಾಮಿಕಳ ಅತ್ತೆ. ಆ ಮಾತಿಗೆ ಪದ್ಮಮ್ಮನಿಗೆ ಕೂಡ ಬಹಳ ಕೋಪ ಬರುತ್ತದೆ. ನನಗೆ ಎದುರುತ್ರ ಹೇಳ್ತೀರಾ? ನಿಮಗೆ ಇಷ್ಟವಿದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಇಷ್ಟು ದಿನ ಮಾಡಿದ್ದಕ್ಕೆ ದುಡ್ಡು ಕೊಡ್ತೀನಿ, ತಗೊಂಡು ಜಾಗ ಖಾಲಿ ಮಾಡಿ. ಅದಕ್ಕೆ ಅವರಿಬ್ಬರು, ನಾವೇನು ಅನ್ಲಿಲ್ಲಮ್ಮ, ನೀವೇ ನನ್ನ ಬೇಕು ಅಂತ ಅವಮಾನ ಮಾಡ್ತಿದ್ದೀರಾ ಎಂದು ಹೇಳುತ್ತಾರೆ. ಆ ಮಾತಿಗೆ ಪದ್ಮಮ್ಮ ಮತ್ತಷ್ಟು ಕೋಪ ತಂದುಕೊಳ್ಳುತ್ತಾಳೆ. ಒಂದು ನಿಮಿಷ ಇರಿ ಎಂದು ಪದ್ಮಮ್ಮ ಒಳಗಡೆ ಹೋಗಿ ದುಡ್ಡು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಇನ್ನು ನೀವಿಬ್ಬರು ಇಲ್ಲಿಂದ ಹೊರಟು ಹೋಗಿ, ಇನ್ಯಾವತ್ತಿಗೂ ನನ್ನ ಹತ್ರ ಬರಬೇಡಿ, ನಿಮಗೆ ಇಲ್ಲಿ ಕೆಲಸ ಇಲ್ಲ
ಎಂದು ಖಡಾಖಂಡಿತವಾಗಿ ಹೇಳುತ್ತಾಳೆ. ಇನ್ನು ಅವರು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರಿಗೆ ಕೆಲಸ ಹೊರಟು ಹೋಯಿತು ಅನ್ನುವುದಕ್ಕಿಂತ 10 ಜನರಿಗೆ ಹಸಿವೆ ತೀರಿ ಹೋಗುತ್ತದೆ ಎಂದು ಬಹಳ ಸಂತೋಷವಾಗುತ್ತದೆ. ಹಾಗೆ ದಿನಗಳು ಕಳೆಯುತ್ತದೆ. ಆ 4 ದಿನದಲ್ಲಿ ಕೂಡ ಅವರು ಸರಿಯಾಗಿ ಊಟ ಮಾಡುವುದಿಲ್ಲ. ಇರುವ ದುಡ್ಡನ್ನೆಲ್ಲ ಬಹಳ ಜಾಗೃತಿಯಾಗಿ ಅನ್ನದಾನಕ್ಕಾಗಿಯೇ ಉಳಿಸಿಟ್ಟುಕೊಂಡಿರುತ್ತಾರೆ. ಇನ್ನು ಅವರ ಗಂಡಂದಿರಿಬ್ಬರು ಕೆಲಸಕ್ಕಾಗಿ ಹುಡುಕುತ್ತಾ ಇರುತ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ದಸರಾ ಹಬ್ಬ ಬಂದೇ ಬರುತ್ತದೆ. ಅವರು ಅಮ್ಮನವರಿಗೆ ಪೂಜೆ ಮಾಡುತ್ತಾರೆ. ಅವರಿಗೆ ಇದ್ದುದರಲ್ಲಿಯೇ ಸ್ವಯಂ ಅವರೇ ಊಟ ಸಿದ್ಧಪಡಿಸುತ್ತಾರೆ. ಅನ್ನದಾನಕ್ಕೆ ಸಿದ್ಧವಾಗಿ ಅವರಿಗೆ ಕಾಣಿಸುವ ಕೆಲವು ಸ್ತ್ರೀಯರಿಗೆ ಅನ್ನದಾನ ಮಾಡುತ್ತಾರೆ. ಅವರು ತೃಪ್ತಿಯಾಗಿ ಊಟ ಮಾಡಿ ಅನ್ನದಾತ ಸುಖೀಭವ ಎಂದು ಆಶೀರ್ವಾದ ಮಾಡುತ್ತಾರೆ. ಅದರಿಂದ ಬಹಳ ಸಂತೋಷ ಪಡುತ್ತಾರೆ. ಇಷ್ಟರಲ್ಲಿ ಅಲ್ಲಿರುವ ಹೆಂಗಸರೆಲ್ಲ ಅಮ್ಮನವರ ರೂಪದಲ್ಲಿ ಕಾಣಿಸುತ್ತಾರೆ. ಅದನ್ನು ನೋಡಿ ಅನಾಮಿಕ ಶಾರದಾ ಬಹಳ ಆಶ್ಚರ್ಯ ಹೋಗುತ್ತಾರೆ. ಇನ್ನು ಅವರು ಎಲ್ಲರೂ ಸೇರಿ ಅಮ್ಮನವರ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾರೆ. ನೋಡಿ, ನೀವು ಹಸಿದುಕೊಂಡೇ ಇದ್ದು 10 ಜನರ ಹಸಿವೆ ತೀರಿಸಿದ್ದೀರಿ. ಇದು ಬಹಳ ಉತ್ತಮವಾದ ಆಲೋಚನೆ. ಅದಕ್ಕೆ ಪ್ರತ್ಯೇಕವಾಗಿ ನಿಮ್ಮನ್ನು ದರ್ಶಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದೆವು ಎಂದು ಅಮ್ಮನವರು ಹೇಳುತ್ತಾರೆ. ಆ ಮಾತಿಗೆ ಎಷ್ಟೋ ಸಂತೋಷ ಪಡುತ್ತಾರೆ ಅನಾಮಿಕ ಶಾರದಾ. ಸಾಕಮ್ಮ, ನಿಮ್ಮ ದರ್ಶನ ಭಾಗ್ಯದಿಂದ ನಮ್ಮ ಜೀವನ ಧನ್ಯವಾಯಿತಮ್ಮ. ಇನ್ನು ಅಮ್ಮನವರು ತನ್ನ ಶಕ್ತಿಯಿಂದ ಅವರಿಗೆ ದೊಡ್ಡ ದೊಡ್ಡ ಪೆಟ್ಟಿಗೆಯ ತುಂಬ ಬಂಗಾರ, ದುಡ್ಡು, ಬೆಳ್ಳಿ, ವಜ್ರಗಳು ಎಲ್ಲವೂ ಪ್ರತ್ಯಕ್ಷ ಮಾಡಿಕೊಡುತ್ತಾಳೆ. ಅದನ್ನು ನೋಡಿದ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ನೀವು ಇದರ ಜೊತೆ ಸಂತೋಷವಾಗಿರಿ. ಹೀಗೆ 10 ಜನಕ್ಕೆ ಊಟ ಹಾಕಿ. ಈಗ ನೀವು ಮಾಡಬೇಕಾದ ಮೊದಲ ಕರ್ತವ್ಯ, ಎಷ್ಟೋ ಜನ ಬಡವರು ನಿಮಗಾಗಿ ಎದುರು ನೋಡುತ್ತಾ ಇದ್ದಾರೆ. ಹೋಗಿ ಅವರಿಗೆ ಸಹಾಯ ಮಾಡಿ, ಅವರ ಹೊಟ್ಟೆ ತುಂಬಿಸಿರಿ. ಅಮ್ಮನವರು ಅನ್ನುತ್ತಾರೆ. ಇನ್ನು ಅವರು ಸರಿ ಎಂದು ಹೇಳುತ್ತಾರೆ. ಇನ್ನು ಅಮ್ಮನವರು ಅಲ್ಲಿಂದ ಮಾಯವಾಗಿ ಹೋಗುತ್ತಾರೆ. ಅವರು ಆ ದುಡ್ಡಿನಿಂದ ಮತ್ತೆ ಎಷ್ಟೋ ಜನಕ್ಕೆ ಅನ್ನದಾನ ಮಾಡುತ್ತಾರೆ. ಅವರ ಹೆಸರು ಆ ಊರಿನಲ್ಲಿ ಮೊಳಗಿ ಹೋಗುತ್ತದೆ. ಅಲ್ಲಿರುವ ಊರಿನವರೇ ಎಲ್ಲರಿಗಿಂತ ಅವರೇ ಶ್ರೀಮಂತರಾಗುತ್ತಾರೆ. ಯಾರ ಹತ್ತಿರವೋ ಕೆಲಸ ಮಾಡದೆ ಸಂತೋಷವಾಗಿ ಜೀವಿಸುತ್ತಾ ಎಷ್ಟೋ ಜನಕ್ಕೆ ಸಹಾಯ ಮಾಡುತ್ತಿರುತ್ತದೆ ಆ ಕುಟುಂಬ.